ಇವತ್ತು ನಾವು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಕೇವಲ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. 6,000ಕ್ಕೂ ಹೆಚ್ಚು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಒಂದು ನಮ್ಮ ಈ ದೇಶದ ಒಂದು ಸಂಸ್ಕೃತಿ. ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥ ತುಂಬ ಸಂತೋಷ ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಯೋಗ ದೈಹಿಕದ ಜೊತೆಗೆ ಒಂದು ಮಾನಸಿಕ ಒಂದು ಸ್ಥಿರತೆಯನ್ನು ಕೂಡ ತಂದುಕೊಡ್ತಕ್ಕಂಥದ್ದು, ಮಾನಸಿಕ ಒಂದು ಸಮತೋಲನವನ್ನು ಕೂಡ ಕೊಡ್ತಕ್ಕಂಥದ್ದು. ಹಾಗಾಗಿ ಒಂದು ಯೋಗ ಕೇವಲ ಒಂದು ದಿನಕ್ಕೆ ಸೀಮಿತ ಆಗ್ತಾನೆ, ದಿನನಿತ್ಯ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಆದರೆ ನಮ್ಮ ಜೀವನವು ಕೂಡ ಸುಖಮಯವಾಗಿರ್ತದೆ, ಆರೋಗ್ಯಪೂರ್ಣವಾಗಿರ್ತದೆ ಅನ್ನೋ ಒಂದು ಅಭಿಲಾಷೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರು ಅವರೂ ಸಹ ಶ್ರೀನಗರದಲ್ಲಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ, ಪಾಲ್ಗೊಂಡಿದ್ದಾರೆ. ಹಾಗಾಗಿ ಶುಭ ದಿನದಂದು ಈ ನಾಡಿನ ಸಮಗ್ರ ಜನತೆಗೆ ಮತ್ತು ದೇಶದ ಜನತೆಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ರೂಢಿಸ್ಕೊಳ್ಳೋ ಮುಖೇನ ತಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ.